ಮೀಟಿಂಗ್ಗೆ ಬನ್ನೇರ್ ಘಟ್ಟಕ್ಕೆ ಬರೋದು, ರಂಗ ಊಟಕ್ಕೆ ತುಮಕೂರಲ್ಲಿ ಇರೋದು. ಸೊ ಸೀಸನಲ್ ಇದಾಗೋಗಿತ್ತು. ಇಲ್ಲಿ ಬಂದು ಹೋದಾಗೆಲ್ಲ ಒಂದ್ ಎರಡು ಆನೆನ ಜೊತೆ ಕರ್ಕೊಂಡು ಹೋಗ್ತಾ ಇತ್ತು. ಕಾರಣ ಸೆಕ್ಯೂರಿಟಿ, ಇವಾಗ ಒಬ್ರು ಹೋಗಿ ಕಳ್ತನ ಮಾಡೋದು ಹಿಂಗಿದೆ, ಇಬ್ಬರು ಮೂರು ಜನ ಹೋಗಿ ಕಳ್ತನ ಮಾಡೋದು ಹಿಂಗಿರುತ್ತೆ. ಸೊಬ್ಬಡಲ್ ಬೀಳ್ ಅಂದ್ರೆ ಈ ಪಡ್ಡೆ ಆನೆ ಅಂತ ಹುಡುಗ. ಈ ರಂಗ ಮತ್ತೆ ಮ್ಯಾಕೆ ದೊಡ್ಡ ಆನೆಗಳು, ಮಿಕ್ಕಿದೆಲ್ಲ ಪಡ್ಡೆ ಹುಡುಗರು. ಸೊ ಇವ್ರು ಹೋಗಿ ಕಲ್ಕೊಂಡು ಮತ್ತೆ ಇವ್ರು ಇನ್ನೊಂದೆರಡು ಆನೆನ ಕರ್ಕೊಂಡು ಹೋಗೋದು ತುಮಕೂರ್ಗೆ. ಸೊ ಈ ರಂಗ ಆನೆ ಸ್ವಲ್ಪ ಈ ಡಾಮಿನೆನ್ಸ್ ಜಾಸ್ತಿ, ತುಂಬಾ ಕೋಪ ಜಾಸ್ತಿ. ಇವಾಗ ಬನ್ನೇರುಘಟ್ಟದ ಸುತ್ತಮುತ್ತ ನೀವು ಯಾರನ್ನ ಕೇಳಿದ್ರೆ ರಂಗನ ಬಗ್ಗೆ ಕತೆ ಕತೆಯಾಗಿ ಹೇಳ್ತಾರೆ. ಸೊ ಕಾಡಲ್ಲಿ ಯಾರಾದ್ರೂ ಪಟಾಕಿ ಹೊಡೆದ್ರೆ ಹೊಡೆದಿದ್ರೆ ಅಲ್ಲಿ ಹೋಗ್ತಾ ಇತ್ತು ಆನೆ. ಬೇರೆ ಆನೆಗಳು ಪಟಾಕಿ ಹಾಕಿದ್ರೆ ಓಡೋಗುತ್ತೆ, ಇದು ಎಲ್ಲಿ ಪಟಾಕಿ ಹಾಕಿದ್ರೆ ಎಲ್ಲಿ ಗನ್ ಹೊಡಿತಾರೆ ಅಲ್ಲೇ ಹೋಗಿ ನಿಂತ್ಕೊತಾ ಇತ್ತು. ಈ ಸಿದ್ದಾದು ಸುಮಾರು ಕಾಡಾನೆ ಜೊತೆ ಎಲ್ಲ ಜಗಳ ಜಗಳ ಜಾಸ್ತಿ ಇದಾಗ್ತಾ ಇತ್ತು. ಒಂದ್ಸತಿ ಸೊಂಡ್ಲು ತೂತೋಯ್ತು ಇಲ್ಲೇ ಬನ್ನೇರುಘಟ್ಟದಲ್ಲೇ, ಈ ಎರಡು ಕಾಡಾನೆ ಜಗಳ ಆಡ್ಬೇಕಾದ್ರೆ. ಸೊ ಮತ್ತೆ ಇನ್ನೊಂದ್ಸತಿ ಬಾಲ ಕಟ್ ಆಗ್ಬಿಡ್ತು ಸಿದ್ದಂದು. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಮಾನ್ಯ ವೀಕ್ಷಕರೇ, ಮತ್ತೊಂದು ಸಾರಿ ನಾವು ಆನೆಯ ಬಗ್ಗೆ ಅಂತ ಹೇಳಿದ್ರೆ, ನೀವು ಈಗಾಗ್ಲೇನೆ ಸುಮಾರು ಆನೆಗಳ ಬಗ್ಗೆ ಕೇಳ್ತಾ ಇದ್ರ ಕಾರ್ಯಕ್ರಮಗಳನ್ನ. ಅತಿ ಹೆಚ್ಚು ಆನೆಗಳು ಕರ್ನಾಟಕದಲ್ಲಿ ಇದಾವೆ, ಎಲ್ಲಿದಾವೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಹೇಳ್ಬೋದು, ನಾನು ಬನ್ನೇರುಘಟ್ಟ ಅಂತ ಹೇಳಿ ನಮ್ಗೆ ತಲೆಗೆ ಬಂದ ಕೂಡಲೇ ಏನಂದ್ರೆ ಬನ್ನೇರುಘಟ್ಟದಲ್ಲಿ ಒಂದು ಫಾರೆಸ್ಟ್ ಇದೆ, ಅರಣ್ಯ ಇಲಾಖೆ ಇದು, ಅಲ್ಲಿ ಸಫಾರಿ ನಡೆಯುತ್ತೆ, ಅಲ್ಲಷ್ಟೇ ಆನೆಗಳಿದಾವೆ ಅನ್ನೋದು ನಮ್ಮ ಹೆಚ್ಚು ಇದಿರುತ್ತೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಾನೀಗ ಏನ್ ಹೇಳಿದೆ, ಸಿದ್ಧ ಇರ್ಬೋದು, ರೌಡಿ ರಂಗ ಇರ್ಬೋದು, ಅಥವಾ ಐರಾವತ ನಾವು ಆನೆ ಇರ್ಬೋದು, ಅಥವಾ ಮ್ಯಾಕ್ ಆನೆ ಇರ್ಬೋದು, ಹೀಗೆ ಸುಮಾರು ಆನೆಗಳ ಟೀಮು, ದೊಡ್ಡ ದೊಡ್ಡ ಟೀಮ್ಗಳು ಇದ್ದಂತ ಆನೆಗಳಂದ್ರೆ ಅದು ಬನ್ನೇರುಘಟ್ಟ ಭಾಗದಲ್ಲಿ. ಇಲ್ಲಿ ಅತಿ ಹೆಚ್ಚು ನೀವು ಚಿರತೆಗಳ ಬಗ್ಗೆನು ಕೇಳಿರ್ತೀರ, ಆದ್ರೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ನಾನಿವತ್ತು ದಿಲೀಪ್ ಕುಮಾರ್ ಅವ್ರನ್ನ, ಆರೋಚಾ ಇಂಡಿಯಾ ಏನಿಲ್ಲಿ ಈ ಭಾಗದಲ್ಲಿ ರಿಸರ್ಚ್ ಮಾಡ್ತಾರೆ ಆನೆಗಳ ಬಗ್ಗೆ, ಬನ್ನೇರುಘಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಮಾಡ್ತಾರೆ, ನಾನು ಅವ್ರನ್ನೇ ಇವತ್ತು ಭೇಟಿಯಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗ. ನಿಮ್ಗೆಲ್ಲರೂ ಸುಮಾರು ಜನ ನೀವು ಕಾಮೆಂಟ್ಸ್ ಅಲ್ಲಿ ಹಾಕ್ತೀರಾ, ರೌಡಿ ರಂಗನ್ ಬಗ್ಗೆ ಕೇಳಿ, ಸಿದ್ದನ್ ಬಗ್ಗೆ ಕೇಳಿ, ಐರಾವತದ ಆನೆ ಬಗ್ಗೆ ಕೇಳಿ, ಹಾಗೆ ಮ್ಯಾಕ್ ಆನೆ ಬಗ್ಗೆ ಕೇಳಿ, ಹಾಗೆ ಅವತ್ತಿನ ಕಾಲದ ಒಂದು ಪುಂಡಾನೆ ತಂಡ ಏನಿತ್ತು ಅಂತ ಹೇಳಿದ್ರೆ, ಬನ್ನೇರುಘಟ್ಟ ಭಾಗದಲ್ಲಿ ಇದ್ದಂತ ಆನೆಗಳ ಒಂದು ತಂಡ ಇತ್ತು. ಇದು ಏನಂತ ಹೇಳಿದ್ರೆ, ಇಲ್ಲಿ ರೌಡಿ ರಂಗ ಅನ್ನೋ ಆನೆ ಗ್ಯಾಂಗ್ ಮಾಡ್ಕೊಂಡು ನಿನ್ ತುಮಕೂರು ಕಡೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ದ, ಅದರ ಸುದ್ದಿನ ನಾನು ಕೇಳ್ಬೇಕಂತ ತುಂಬಾ ಆಸೆ ಇತ್ತು, ಹಾಗೆ ನಿಮಗೂ ತಿಳಿಸ್ಬೇಕಂತಿತ್ತು. ಹೀಗಾಗಿ ವಿಶೇಷವಾಗಿ ನಾನು ದಿಲೀಪ್ ಕುಮಾರ್ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಬಂದೆ. ತುಂಬಾ ಅದ್ಭುತವಾಗಿ ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು, ನೀವು ಬರುವಂತ ಈ ಸಂಚಿಕೆಗಳಲ್ಲಿ ನೀವು ಈ ಕಥೆನ ಕೇಳಿ, ತುಂಬಾ ಅದ್ಭುತವಾಗಿ ಹೇಳಿದ್ರು, ನೀವು ಅದನ್ನ ಕೇಳಿ, ದಯವಿಟ್ಟು ಅವರ ಕಾರ್ಯಕ್ರಮ ಬೆಂಬಲಿಸಿ ಬನ್ನಿ, ನೋಡ್ತಾ ಹೋಗೋ ಅವರ ಕಾರ್ಯಕ್ರಮನ ಬನ್ನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಬನ್ನೇರುಘಟ್ಟದಲ್ಲಿ ಬಂದಿದ್ದು ಆಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಸಿಟಿ ಇದರಲ್ಲಿ, ಸೊ ಬನ್ನೇರುಘಟ್ಟ ಅಂದ್ರೆ ಒಂದು ಸಾಕಿರೋ ಆನೆಗಳು ಇರೋದು ಬನ್ನೇರುಘಟ್ಟದಲ್ಲಿ, ಒಂದು ಝೂ ಇದು ಅಂತ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಒಂದು ಕಾಡಿದೆ ಅಂತ. ಸೊ ಝೂ ಬಂದು ಟೋಟಲಿ ಒಂದು ಓಡದಟ್ ಸೆವೆನ್ ಪರ್ಸೆಂಟ್ ಅಷ್ಟೇ. ಸೊ ಅದು ಬಿಟ್ಟು 264 ಚದುರ ಕಿಲೋಮೀಟರ್ ಕಾಡಿದೆ. ಸೊ ಇದರಲ್ಲಿ ಸುಮಾರು 160 ಆನೆಗಳು ಇದಾವೆ. ಸೊ ಹೆಣ್ಣಾನೆಗಳು ಗಂಡಾನೆಗಳು ಎಲ್ಲ ಸೇರಿ 160 ಆನೆಗಳಿದಾವೆ. 264 ಸ್ಕ್ವೇರ್ ಕಿಲೋಮೀಟರ್ ಇದೆ ಕಾಡು. ಸೊ ಜನ ಏನ್ ಅನ್ಕೊಂತಾರೆ, ಬನ್ನೇರುಘಟ್ಟ ಅಂದ್ರೆ ಬರೀ ಝೂ ಅಷ್ಟೇ ಅಥವಾ ಸಫಾರಿ ಅಷ್ಟೇ ಅಂತಾರೆ. ಸೊ ಅದು ಹಿಂದ್ಗಡೆ ಇರೋದು ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಬನ್ನೇರುಘಟ್ಟ ಯಾಕೆ ವಿಶೇಷವಾಗಿ ನೋಡ್ಬೇಕಂದ್ರೆ, ಬನ್ನೇರುಘಟ್ಟದಲ್ಲಿ ಸೆಕ್ಸ್ ರೇಷೋ ಅಂತ ಕರೀತಾರೆ, ಒಂದು ಗಂಡಾನೆಗೆ ಒಂದು ಹೆಣ್ಣಾನೆ ಅಂತ ಇರುತ್ತೆ. ಸೊ ಅದು ಅತಿ ಹೆಚ್ಚಿದೆ ಇಲ್ಲಿ. ಸೊ ಎರಡು ಹೆಣ್ಣಾನೆಗೆ ಒಂದು ಗಂಡಾನೆ ಇದೆ, ಅದೇ ನೀವು ಬೇರೆ ಕಡೆ ನೋಡಿದ್ರೆ ಅತ್ತೆಣ್ಣಾನೆಗೆ ಒಂದು ಗಂಡಾನೆ ಇರುತ್ತೆ. ಸೊ ಮೇಲ್ಸ್ ಆರ್ ವೆರಿ ಡಾಮಿನೇಟಿಂಗ್ ಹಿಯರ್, ಇಲ್ಲಿ ಅತಿ ಹೆಚ್ಚು ಗಂಡಾನೆಗಳು. ಸೊ ಅದರಲ್ಲಿ ಒಂದು ಟೀಮ್ ಅಂದ್ರೆ ಈ ರಂಗ ಅಂತ ಒಂದು ಟೀಮ್ ಇತ್ತು. ಸೊ ಅದೇನಾಯ್ತು 97 ಅಲ್ಲಿ, ಸೊ ಈ ತುಮಕೂರ್ಗೆ ಹೋಗೋದು ಬರೋದು ಮಾಡ್ತಾ ಇತ್ತು. ಸೊ ಅದೇನಾಯ್ತು, ಇಲ್ಲಿಂದ ಕಗ್ಲಿಪುರ. ಸೊ ಅಲ್ಲಿ ಕಗ್ಲಿಪುರದಲ್ಲಿ ವಿಶೇಷವಾಗಿ ಏನಂದ್ರೆ ಅಲ್ಲಿ ಕೋಡಿಯಸ್ ಫ್ಯಾಕ್ಟರಿ ಇದೆ. ಸೊ ಅಲ್ಲಿ ಮೊಲಾಸ್ ಕಬ್ಬಿಂದಿದು ಆಲ್ಕೋಹಾಲ್ ಯೂಸ್ ಮಾಡ್ಬಿಟ್ಟು ಹಾಕಿರ್ತಾರೆ. ಸೊ ಅದನ್ನ ತಿಂದು ಇದಾಗಿತ್ತು, ಅಲ್ಲಿ ಹೋಗೋದು ಬರೋದು ತಿನ್ನೋದು, ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನ ಮತ್ತೆ ವಾಪಸ್ ಕಳ್ಸೋದು ಕಾಡಿಗೆ. ಸೊ ಹಂಗೆ ಹೋಗ್ತಾ ಮಂಚಿನಬೆಲೆಯಿಂದ ತುಮಕೂರು ದಾಬಸ್ಪೇಟೆ, ಸೊ ಈ ಎಲ್ಲ ಏರಿಯಾದ ಸುತ್ಕೊಂಡ್ ಇದಾಯ್ತು. ಬಟ್ ಎಕ್ಸ್ಪೋಜರ್ ಜಾಸ್ತಿ ಆಯ್ತು, ಅಲ್ಲಿ 16 ರೀತಿ ಕ್ರಾಪ್ಸ್ ವೆರೈಟೀಸ್ ಸಿಗ್ತಾ ಇತ್ತು. ಸೊ ಅದು ಒಂದು ಪ್ಲೇಟ್ ಅಲ್ಲಿ ಎಲ್ಲ ಇಟ್ಕೊಟ್ಟಂಗೆ ಊಟ, ಒಳ್ಳೆ ಫುಡ್ಡು. ಸೊ ಡಿಫ್ರೆಂಟ್. ಸೊ ಅಡಕೆ ಇರ್ತಾ ಇತ್ತು, ತೆಂಗು, ಬಾಳೆ, ಸೊ ತರಕಾರಿ, ಟೊಮೆಟೊ, ಸೊ ಇದೆಲ್ಲ ತಿಂತಾ ಇತ್ತು. ಸೊ ಅದು ಒಂದು ಟೈಮ್ ಅಲ್ಲಿ ಹೆಂಗಾಗ್ಬಿಡ್ತಂದ್ರೆ, ಮೀಟಿಂಗ್ಗೆ ಬನ್ನೇರುಘಟ್ಟಕ್ಕೆ ಬರೋದು ರಂಗ, ಊಟಕ್ಕೆ ತುಮಕೂರಲ್ಲಿ ಇರೋದು. ಸೊ ಸೀಸನಲ್ ಇದಾಗೋಗಿತ್ತು. ಇಲ್ಲಿ ಬಂದು ಹೋದಾಗೆಲ್ಲ ಒಂದ್ ಎರಡು ಆನೆನ ಜೊತೆ ಕರ್ಕೊಂಡು ಹೋಗ್ತಾ ಇತ್ತು. ಕಾರಣ ಸೆಕ್ಯೂರಿಟಿ, ಇವಾಗ ಒಬ್ರು ಹೋಗಿ ಕಳ್ತನ ಮಾಡೋದು ಹಿಂಗಿದೆ, ಇಬ್ಬರು ಮೂರು ಜನ ಹೋಗಿ ಕಳ್ತನ ಮಾಡೋದು ಹಿಂಗಿರುತ್ತೆ ಆನೆಗಳಲ್ಲೇ. ಸೊ ಇವಾಗ ಬೇರೆ ಕಡೆ ನೋಡಿದ್ರೆ ಹೆಣ್ಣಾನೆಗಳೇ ಗುಂಪಲ್ಲಿರುತ್ತೆ, ಗಂಡಾನೆಗಳು ಯಾವತ್ತು ಗುಂಪು ಸೇರಲ್ಲ, ಸೇರಿದ್ರು ಈ ಟೈಮ್ ಬೀಯಿಂಗ್ ಅಷ್ಟೇ.
ಒಂದು ಎರಡು ಮೂರು ಸೇರ್ತವೆ, ಸೊ ಅದಾದ್ಮೇಲೆ ಬಿಟ್ಟೋಗಿ ಬಿಡ್ತವೆ. ಸೊ ಇದರಲ್ಲಿ ಇದು ಬರೋದು ಎರಡು ಆನೆ ಕರ್ಕೊಂಡು ಹೋಗೋದು. ಅಲ್ಲೇನಂದ್ರೆ ಜನ ಓಡಿಸ್ಬೇಕಾದ್ರೆ ಅತಿ ಜಾಸ್ತಿ ಆನೆಗಳಿದ್ರೆ ಓಡಿಸಕ್ಕಾಗಲ್ಲ. ಸೊ ಅದು ಆನೆಗಳಿಗೆ ಗೊತ್ತಿತ್ತು. ಮತ್ತೆ ಈ ರಂಗ ಯಾವಾಗ ಬಂದು ವಾಪಸ್ ಬರುತ್ತೆ ಬನ್ನೇರುಘಟ್ಟೆಗೆ, ಬೇರೆ ಆನೆಗಳಿಗೂ ಗೊತ್ತಾಗುತ್ತಲ್ವಾ ಇದು ಇಷ್ಟು ಸೈಜ್ ಇದೆ, ಇಷ್ಟು ಗಾತ್ರ ಇದೆ, ಸೊ ಏನೋ ಒಳ್ಳೆ ಊಟ ತಿಂತ ಇದೆ ಇದು. ಸೊ ಇದು ಹೋಗದೆ ಇದ್ರ ಜೊತೆಗೆ ಹೋಗೋದು. ಸೊ ಫೈನಲಿ ಏನಾಗ್ಬಿಡ್ತು ಅಂದ್ರೆ ಟೋಟಲಿ 11 ಆನೆ ಆಗ್ಬಿಡ್ತು 2011 ಒಳಗಡೆ. ಸೊ 11 ಆನೆ ಗುಂಪು ರಂಗ ಅಂತಿದೆ. ಸಿದ್ಧ ಜಾಸ್ತಿ ಹೋಗ್ತಾ ಇರ್ಲಿಲ್ಲ, ಮ್ಯಾಕ್ ಅಂತ ಇದೆ ಮಕ್ಕನ. ಸೊ ರಂಗ ಮತ್ತೆ ಈ ಮ್ಯಾಕ್ ತುಂಬಾ ಫ್ರೆಂಡ್ಸ್ ತರ, ಎರಡು ಒಂದೇ ಗಾತ್ರದಲ್ಲಿ ಒಂದೇ ಸೈಜ್ ಅಲ್ಲಿ ಇತ್ತು. ಸೊ ಅದು ಮಕ್ಕನ ಕುಂಬಿರಲ್ಲ ಅದಕ್ಕೆ. ಸೊ ಅದ್ರ ಗಂಡನೇನೆ ಅದು. ಸೊ ಅದು ಬಿಟ್ಟು ಸ್ಯಾಮ್ ಅಂತ ಇತ್ತು, ಸಬ್ ಅಡಲ್ಟ್ ಮೇಲ್ ಸ್ಯಾಮ್ ಅಂತ. ಸಬ್ ಅಡಲ್ಟ್ ಮೇಲ್ ಅಂದ್ರೆ ಈ ಪಡ್ಡ್ಯಾನೆ ಅಂತ, ಪಡ್ಡ್ಯಾನೆ ಹುಡುಗ. ಹುಡುಗ ಈ ರಂಗ ಮತ್ತೆ ಮ್ಯಾಕೆ ದೊಡ್ಡ ಆನೆಗಳು, ಮಿಕ್ಕಿದೆಲ್ಲ ಪಡ್ಡೆ ಹುಡುಗರು. ಸೊ ಇವ್ರು ಹೋಗಿ ಕಲ್ಕೊಂಡು ಮತ್ತೆ ಇವ್ರು ಇನ್ನೊಂದೆರಡು ಆನೆನ ಕರ್ಕೊಂಡು ಹೋಗೋದು ತುಮಕೂರ್ಗೆ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಕಾಡಿಲ್ಲ ಅಲ್ಲಿ. ಸೊ ಒಂದು ನೀಲಗಿರಿ ತೋಪಲ್ ಡಿಪೆಂಡ್ ಹೋಗಿ ನೀಲಗಿರಿ ತೋಪಲ್ ಸೇರ್ಕೊಂಡ್ಬಿಡ್ತಾ ಇತ್ತು. ಸಾಯಂಕಾಲ ಆಗೋ ತನಕ ಬರ್ತಾನೆ ಇಲ್ಲ, ಸೌಂಡೇ ಇಲ್ಲ, ಹಂಗೆ ನಿಂತ್ಕೊಂಡ್ಬಿಡ್ತಾ ಇತ್ತು. ಎಲ್ಲಿ ನೀಲಗಿರಿ ತೋಪ ಸಿಗಲ್ವೋ ಅಲ್ಲಿ ಹೋಗಿ ಕೆರೆಯಲ್ಲಿ ನಿಂತ್ಕೊಂಡ್ಬಿಡೋದು. ಕೆರೆ ದೊಡ್ಡದು, ಏನು ಒಂದೊಂದು ಕೆರೆ ಮಲ್ಸಂದ್ರ ಕೆರೆ ಅಂತಲ್ಲ ಇದೆ, 2000 ಎಕರೆ. ಸೊ ಯಾವಾಗ ನಮ್ಮ ಹೇಮಾವತಿ ಹಾಸನದಿಂದ ಹೇಮಾವತಿ ಚಾನಲ್ ಬಿಟ್ಟರು, ಸೊ ತುಮಕೂರದ್ರೆ ಡ್ರೈ ಬೆಲ್ಟು. ಸೊ ಅಲ್ಲಿ ಜಾಸ್ತಿ ಏನು ಬೆಳೆ ಬೆಳೀತಾ ಇರಲಿಲ್ಲ. ಸೊ ಇವಾಗ ಅದು ನೀರು ಎಲ್ಲಾ ಕೆರೆಗಳಿಗೂ ಪಂಪ್ ಮಾಡಿ ಎಲ್ಲಾ ಕೆರೆಗಳಿಗೂ ತುಂಬಿತು. ಸೊ ಅದರಿಂದ ಬೆಳೆ ಇದ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಆನೆಗಳು ಏನಾಗ್ಬಿಡ್ತು, ಹೋಗಿ ಕೆರೆಯಲ್ಲಿ ನಿಂತ್ಕೊಂಡ್ಬಿಡೋದು, ಬರೀ ಸೌಂಡ್ ಮಾತ್ರ ಮೇಲೆ ಇಟ್ಕೊಂಡಿರೋದು. ಮತ್ತೆ ಅಲ್ಲಿಂದ ಏನಂದ್ರೆ ಈ ಗಣೇಶನ ಕಡ್ಡಿ ಅಂತ ಬರುತ್ತೆ ಗೊತ್ತಾ, ಹೈಪೋಮಿಯಾ ಅಂತ ಕರೀತಾರೆ. ಅದು ಫುಲ್ ಬೆಳ್ಕೊಂಡ್ಬಿಡ್ತಾ ಇತ್ತು ನೀರಲ್ಲಿ, ಅದರಲ್ಲಿ ಹೋಗಿ ಸೇರ್ಕೊಂಡ್ಬಿಡೋದು ಇದು. ಸೊ ಸಾಯಂಕಾಲ ಯಾಕಂದ್ರೆ ಜನಕ್ಕೆ ಪಟಾಕಿ ಹಾಕಕ್ಕಾಗಲ್ಲ ನೀರಲ್ಲಿ, ಅಷ್ಟು ದೂರ ಹೋಗಿ ಯಾರು ಪಟಾಕಿ ಹೊಡಿತಾರೆ? ಪಟಾಕಿ ಸೌಂಡ್ ಇಲ್ಲ, ಸೈರನ್ ಸೌಂಡ್ ಇಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಜೀಪ್ ತಗೊಂಡು ಓಡಿಸಕ್ಕಾಗಲ್ಲ, ಯಾರು ಡಿಸ್ಟರ್ಬೆನ್ಸೇ ಇಲ್ವಲ್ಲ. ಸೊ ಜನ ಸಾಯಂಕಾಲ ಎಲ್ಲ ಫುಲ್ ಕೆರೆ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ ಆನೆಗಳು, ಬಟ್ ಏನು ಮಾಡೋಕ್ಕಾಗಲ್ಲ. ಅದೇ ಸಾಯಂಕಾಲ ಆಗಿ ಯಾವ ಕಡೆ ಮಖ ಮಾಡಿದ್ರೆ ಆ ತೋಟ ಹೋಯ್ತು. ಈ ಟೀಮ್ ಒಂದೇ ಜೊತೆಗೆ ಹೋಗ್ತಾ ಇತ್ತು, ಒಂದೇ ಜೊತೆಗೆ ಹೋಗಿ ತಿಂದ್ಬಿಟ್ಟು ಬೆಳಗ್ಗೆ ಸೇಮ್ 6 ಗಂಟೆಗೆ ಕೆರೆಯಲ್ಲಿ ಹೋಗ್ಬಿಡ್ತಾ ಇತ್ತು. ಸೊ ಈ ತರ ಆಗ್ತಾ ಇತ್ತು, ಪ್ರತಿ ವರ್ಷ ಆಗ್ತಾ ಇತ್ತು. ಸೊ ಅದೇನಾಯ್ತು, ಮತ್ತೆ ಈ ಸಿದ್ಧ ಅಂತ ಒಂದು ಆನೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಈ ರಂಗ ಆನೆ ಸ್ವಲ್ಪ ಈ ಡಾಮಿನೆನ್ಸ್ ಜಾಸ್ತಿ, ತುಂಬಾ ಕೋಪ ಜಾಸ್ತಿ. ಇವಾಗ ಬನ್ನೇರುಘಟ್ಟದ ಸುತ್ತಮುತ್ತ ನೀವು ಯಾರನ್ನ ಕೇಳಿದ್ರೆ ರಂಗನ ಬಗ್ಗೆ ಕತೆ ಕತೆಯಾಗಿ ಹೇಳ್ತಾರೆ. ಸೊ ಅದು ಜನಗಳಿಗೆ ಎಕ್ಸ್ಪೋಜರ್ ಆಗ್ಬಿಟ್ಟು ಏನಾಯ್ತು ಅಂದ್ರೆ, ಸೊ ಇವಾಗ ತುಮಕೂರ್ಗೆ ಹೋಗ್ತಾ ಇತ್ತು ಬರ್ತಾ ಇತ್ತು, ಸೊ ಹೋಗಿ ಬರ್ಬೇಕಾದ್ರೆ ಸುಮಾರು ಜನ ನೋಡ್ತಾ ಇತ್ತು, ಸುಮಾರು ಟ್ರಾಫಿಕ್ ನೋಡ್ತಾ ಇತ್ತು, ಎಲ್ಲಕ್ಕೂ ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ಕಾಡಲ್ಲಿ ಯಾರಾದ್ರೂ ಪಟಾಕಿ ಹೊಡೆದ್ರೆ ಹೊಡೆದಿದ್ರೆ ಅಲ್ಲಿ ಹೋಗ್ತಾ ಇತ್ತು ಆನೆ, ಬೇರೆ ಆನೆಗಳು ಪಟಾಕಿ ಹಾಕಿದ್ರೆ ಓಡೋಗುತ್ತೆ, ಇದು ಎಲ್ಲಿ ಪಟಾಕಿ ಹಾಕಿದ್ರೆ ಎಲ್ಲಿ ಗನ್ ಹೊಡಿತಾರೆ ಅಲ್ಲೇ ಹೋಗಿ ನಿಂತ್ಕೊತಾ ಇತ್ತು. ಸೊ ಆ ತರ ಧೈರ್ಯ ಇದಕ್ಕೆ. ರಂಗ ಸುಮ್ಮನೆ ನೋಡಿದ್ರೆ ಏನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಸೊ ಒಂದು 15-20 ಅಡಿಯಿಂದ ಸೇಫ್ ಡಿಸ್ಟೆನ್ಸ್ ಅಲ್ಲಿ ಆರಾಮಾಗಿ ಮಾನಿಟರ್ ಮಾಡ್ಬೋದಿತ್ತು, ಅದೇನ್ ಬಿಹೇವಿಯರ್ ಇದ್ ಮಾಡ್ತಾ ಇದೆ ಆರಾಮಾಗಿ ಮಾಡ್ಬೇಕು. ಈ ಸಿದ್ಧಾದು ಸುಮಾರು ಕಾಡನೆ ಜೊತೆ ಎಲ್ಲ ಜಗಳ ಜಾಸ್ತಿ ಇದಾಗ್ತಾ ಇತ್ತು. ಒಂದ್ಸತಿ ಸೊಂಡ್ಲು ತೂತೋಯ್ತು ಇಲ್ಲೇ ಬನ್ನೇರುಘಟ್ಟದಲ್ಲೇ, ಈ ಎರಡು ಕಾಡಾನೆ ಜಗಳ ಆಡ್ಬೇಕಾದ್ರೆ. ಸೊ ಮತ್ತೆ ಇನ್ನೊಂದ್ಸತಿ ಬಾಲ ಕಟ್ ಆಗ್ಬಿಡ್ತು ಸಿದ್ಧಂದು. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಸೊ ಇದೇನಾಯ್ತು, ಹೋಗಿ ಈ ರಂಗನ ಜೊತೆ ಹೋಗಕ್ಕೆ ಶುರುವಾಯ್ತು. ಯಾಕಂದ್ರೆ ಈ ಸಿಟಿಗೆ ಹೋಗ್ಬೇಕಾದ್ರೆ ನೀವು ಈ ಕಳ್ತನ ಮಾಡ್ಬೇಕಾದ್ರೆ ಟೈಮಿಂಗ್ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಸೊ ಯಾವಾಗ ತೋಟದಲ್ಲಿ ಇರಬೇಕು, ಯಾವಾಗ ನೀರಲ್ಲಿ ಹೋಗ್ಬೇಕು, ಅಥವಾ ಕಾಡ್ಗೆ ಹೋಗ್ಬೇಕು ಅಂತ. ಸೊ ಅದ್ ಕಾಡ್ಗೆ ಹೋಗೋ ಟೈಮಿಂಗ್ಸ್ ಮಿಸ್ ಆಯ್ತು ಅದ್ರದ್ದು ಸಿದ್ಧ ಅಂದು. ಎಲ್ಲ ಹೋಗಿ ಜೊತೆಲಿ ಮೇಯ್ತಾ ಇತ್ತು, ಎಲ್ಲ ಕಾಡ್ಗೆ ಹೋಯ್ತು. ಇದು ಏನೋ ಸ್ವಲ್ಪ ಇನ್ನ ಬೆಳಕಾಗ್ಲಿ ಹೋಗೋಣ ಅಂತ ಕಾಯ್ತಾ ಇರುತ್ತೆ ಇದು ತೋಟದಲ್ಲಿ. ಸೊ ಬೆಳಿಗ್ಗೆ 6 ಗಂಟೆಗೆ ಜನ ಎಲ್ಲ ನೋಡ್ಬಿಟ್ರು ತೋಟದಲ್ಲಿ ಇರೋದು. ತೋಟದಲ್ಲಿ ಇರೋದು ನೋಡ್ಬಿಟ್ಟು ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು ಆನೆಗಳನ್ನ, ಇಲ್ಲಿಗೆ ಈ ಕಾಡ್ಗೆ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ರು ರಂಗನೊಟ್ಟಿಗೆ ಸೇರಿದ್ಮೇಲೆ. ಸೊ ಅಲ್ಲಿ ಸಿಮೆಂಟ್ ರೋಡ್ ಒಂದಿತ್ತು. ಸೊ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಓಡಿಸ್ಕೊಂಡ್ ಇದಕ್ಕೆ ಮತ್ತೆ ಸಿದ್ಧಾಗಿ ಸ್ವಲ್ಪ ಕಣ್ಣು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಸೊ ಬೇರೆಯವ್ರ ಜೊತೆ ಜಗಳಾಡಿ ಎಲ್ಲ ಇದಾಗಿರುತ್ತೆ. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಳ್ಳದಲ್ಲಿ ಬಿದ್ಬಿಡ್ತು. ಸೊ ಹಳ್ಳದಲ್ಲಿ ಬಿದ್ದಾಗ ಏನಾಯ್ತು, ಅದು ಮುಂದೆ ಅದು ಬಲಗಾಲು ಏಟಾಗ್ಬಿಡ್ತು. ಸೊ ಬಲಗಾಲು ಆಯ್ತು, ಅಲ್ಲಿ ಸುಮಾರು ಟ್ರೀಟ್ಮೆಂಟ್ ಕೊಡಕ್ಕೆಲ್ಲ ಟ್ರೈ ಮಾಡಿದ್ವಿ. ಅಲ್ಲಿಂದ ಮಂಚಿನ ಬೆಲೆಗೆ ಸುಮಾರು ದೂರ. ಸೊ ಅಲ್ಲಿ ಇನ್ನೊಂದು ಕತೆ ಹೇಳ್ತೀನಿ. ಸೊ ಒಂದು ನೈಟ್ ಎಲ್ಲ ಓಡಿಸ್ತಾ ಇದ್ರೆ ಆನೆಗಳನ್ನ, ಅಂದ್ರೆ ನಾವು ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಮಾನಿಟರ್ ಮಾಡ್ತಾ ಇದ್ರೆ ಆನೆಗಳನ್ನ, ಸೊ ಒಂದು ಲೇಔಟ್ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ನಾನು ಜಾಸ್ತಿ ಓಡಕ್ಕಾಗಲ್ಲ ಸ್ವಲ್ಪ ದಿವಸ, ಯಾಕಂದ್ರೆ ನಾವು ಜನ ಇರೋ ಕಡೆ ಕಾಡನೇನು ಬಿಡಕ್ಕೂ ಆಗಲ್ಲ. ರಾತ್ರಿ ಇದಾದ್ರೆ ಸ್ವಲ್ಪ ಓಡಿಸ್ಕೊಂಡು ಹೋಗಿ ಅದ್ ರೆಸ್ಟ್ ಬೇಕಾದ್ರೆ ರೆಸ್ಟ್ ತಗೊಂತಾ ಇತ್ತು. ಅಲ್ಲಿ ಎಲ್ಲರೂ ಕೂತ್ಕೊಂತ ಇದ್ರು, ಮತ್ತೆ ಅದ್ ಎದ್ದೇಳಿದ್ರೆ ಅದ್ರ ಹಿಂದ್ಗಡೆ ಹೋಗ್ತಾ ಇದ್ರು. ಯಾಕಂದ್ರೆ ಜನಯಿಂದ ಜನನು ಸುಮಾರು ಹುಚ್ಚು, ಜನಕ್ಕೆ ಸುಮಾರು ಜನ ಸೆಲ್ಫಿ ತಗೊಳಕ್ ಬರ್ತಾ ಇದಾರೆ ಅದ್ರ ಜೊತೆ, ಕಾಡಾನೆ ಅಂತ ಗೊತ್ತಿಲ್ಲ ಯಾರಿಗೂ. ಸೊ ಒಂದ್ ದಿವಸ ಮಲ್ಕೊಂಡಿತ್ತು. ಸೊ ನಮ್ಮ ಗಾಡಿ ಇತ್ತು.
ಸೊ ನಾವು ಹೋಗಿ ಒಂದು ಲೇಔಟ್ ಹತ್ರ ನಿಲ್ಸ್ಬಿಟ್ಟು ಆನೆ ನೋಡಕ್ಕೆ ಅಂತ ಹೋಗಿದ್ವಿ. ಸೊ ಆನೆ ಏನ್ ಮಾಡ್ತು, ಎದ್ದೇಳ್ತು, ಎದ್ಬಿಟ್ಟು ವಾಪಸ್ ಬರ್ತಾ ಇತ್ತು ಇಲ್ಲಿಗೆ ಮುಂದೆ ಹೋಗಕ್ಕೆ. ಸೊ ನಮ್ ಜೀಪ್ ಅಲ್ಲೇ ಇದೆ, ಸೊ ನಮ್ ಜೀಪ್ಗೆ ಏನಾಗ್ಬಿಡುತ್ತೆ ಅಂತ ಭಯ. ಸೊ ನಾವು ಒಂದು ದೇವರಾಜ್ ಅಂತ ಆರೋಪ ಇದ್ರು, ಸೊ ಅವ್ರಿಗೆ ಹೇಳ್ತಾ ಇದ್ವಿ, ಸರ್ ಏನ್ ಸರ್ ಇದು ಸ್ವಲ್ಪ ಆನೆಯನ್ನ ಸ್ವಲ್ಪ ಇದ್ ಮಾಡಿದ್ರೆ ಗಾಡಿ ಆದ್ರೂ ಈಚೆ ತಗೊಂಡ್ಬಿಡ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಅವರು ಇಲ್ಲ ಇರಿ, ಏನ್ ಮಾಡಕ್ ಆಗಲ್ಲ ಇವಾಗ ಅಂತ ಹೇಳ್ತಾರೆ. ನಮ್ ಗಾಡಿ ಮುಂದೆ ಇತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿ ಹಿಂದೆ ಇತ್ತು. ಓಕೆ, ಸೊ ಅದೇನ್ ಮಾಡ್ತ ಆನೆ ಬಂತು, ಯಾಕಂದ್ರೆ ಆನೆ ತುಂಬಾ ಪರಿಚಯ ಇತ್ತು ನಮ್ಗೆ, ಸುಮಾರು ವರ್ಷದಿಂದ ಮಾನಿಟರ್ ಮಾಡ್ತಾ ಇದ್ವಿ. ಆನೆನ ಬಂದು ನಮ್ ಬಾನೆಟ್ ಸುಮ್ಮನೆ ಹಿಂಗ್ಬಿಟ್ಟು, ಏನೂ ಮಾಡಿಲ್ಲ ಗಾಡಿ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನಾಯ್ತು, ಹಿಂದೆ ಹೋಯ್ತು, ಎರಡು ದಂತ ಆಗ್ತು ಹೆಡ್ಲೈಟ್ಗೆ, ಮೇಲಕ್ಕೆ ಸಾಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿನ. ಅವಾಗ ಇವ್ರು ಹೇಳ್ತಾ ಇದ್ರು, ಯಾರು ನಮ್ಮ ದೇವರಾಜ್ ಆರ್ ಎಫ್ ಓ, ಇವಾಗ ಎ ಸಿ ಎಫ್ ಆಗಿದ್ದಾರೆ, ಅವ್ರು ಹೇಳ್ತಾ ಇದ್ರು ಆನೆಗಳಿಗೂ ಗೊತ್ತು ಯಾರು ಒಳ್ಳೆಯವರು ಯಾರಿದ್ವು ಅಂತ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಯಾವಾಗ್ಲೂ ಓಡಿಸಿ ಓಡಿಸಿ ಅಭ್ಯಾಸ ಅವ್ರಿಗೆ. ಸೊ ಅದು ನೆಗೆಟಿವ್ ಇಂಟ್ರಾಕ್ಷನ್ ಆಗ್ಬಿಟ್ಟಿರುತ್ತೆ, ಸರಿನಾ? ಸೊ ಇದು ಆಕ್ಚುಲಿನ ಏನೋ ಗೊತ್ತಿಲ್ಲ, ಬಟ್ ನಡೆದಿದ್ದ ಘಟನೆ ಇದು. ಸೊ ಆತರ, ಸೊ ಮಿಸ್ ಆಗಿ ಅದು ಕಾಲ್ ಮುರ್ಕೊಂತು. ಸೊ ಅದನ್ನ ಫೈನಲ್ ಗೆ ಮೂರ್ ದಿವಸ ಆಯ್ತು ಮಂಚಿನ ಬೆಲೆಗೆ ತಗೊಂಡ್ ಹೋಗಕ್ಕೆ. ದೊಡ್ಡ ದೊಡ್ಡ ಆಲ್ಮರ ಬಿದ್ಬಿಡ್ತು, ಫುಲ್ ಒಂದು ಹತ್ತಡಿ ಆಳ ಹೋಗ್ಬಿಟ್ಟು ಹಂಗೆ ಬಿದ್ಬಿಡ್ತು. ಅದ್ ತಿರ್ಕೊಳಕ್ ಹೋಯ್ತು, ಹಳ್ಳ ಕಾಣಿಸಿಲ್ಲ ಅದಕ್ಕೆ, ಸೊ ಹಳ್ಳದಲ್ಲಿ ಬಿದ್ಬಿಡ್ತು. ಸೊ ಅಲ್ಲಿಂದ ಹಳ್ಳದಿಂದ ಮತ್ತೆ ತೆಗೆದು ತೆಗೆದಿದ್ರೆ ಜೆ ಸಿ ಬಿ ಇದೆಲ್ಲ ಬಂದಿತ್ತು, ಅದು ಅರವಳಿಕೆ ಮದ್ದೆಲ್ಲ ಕೊಟ್ಟು. ಸೊ ಈಚೆ ಬಂತದು. ಸೊ ಈಚೆ ಬಂದಾದ್ಮೇಲೆ ಈ ಟ್ಯಾಬ್ಲೆಟ್ಸ್ ಎಲ್ಲ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ವಿ. ಸೊ ಅದನ್ನ ಅದಾದ್ಮೇಲೆ ಅದನ್ನ ಕಾಲೆಲ್ಲ ಇನ್ಸ್ಪೆಕ್ಷನ್ ಎಲ್ಲ ಇದು ಮಾಡಿದ್ವಿ. ಸೊ ಆನೆಗಳಲ್ಲಿ ಇನ್ನೊಂದೇನಂದ್ರೆ ಈ ಎಕ್ಸ್ರೇ ಗಿಕ್ಸ್ರೇ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಲು ದಪ್ಪ ಇರೋದ್ರಿಂದ ಅದು ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ಇವಾಗ ನೀರಲ್ಲಿ ಏನಾದ್ರು ಇದ್ಬಿಟ್ರೆ ಆನೆ, ಸೊ ಜಾಸ್ತಿ ನಡಿಯಕ್ಕಾಗಲ್ಲ ಇದು. ಸೊ ನೀರಲ್ಲಿ ಇದ್ರೆ ಅದ್ರ ವೇಟ್ಗೆ ಕಾಲ್ನ ಎತ್ಕೊಂಡಿರುತ್ತೆ ನೀರಲ್ಲಿ, ವೇಟ್ ಗೊತ್ತಾಗಲ್ಲ ಆನೆಗೆ. ಯಾಕಂದ್ರೆ ಆನೆಗೆ ಆನೆ ಬಂದು ನಮ್ ಫೋರ್ ವೀಲ್ ಡ್ರೈವ್ ತರ, ಈ ಮುಂದೆ ಭಾರ ಜಾಸ್ತಿ ಹಿಂದೆಗಿಂತ. ಸೊ ಹಿಂದೆ ಕಾಲ್ಗೆ ಏನಾದ್ರು ಆಗ್ಬಿಟ್ರೆ ಆರಾಮಾಗಿ ನಡೆಯುತ್ತೆ, ಬಟ್ ಮುಂದೆ ಕಾಲ್ಗೆ ಏನಾದ್ರು ಆಗ್ಬಿಟ್ರೆ ನಡಿಯಕ್ಕಾಗಲ್ಲ. ಸೊ ಇದು ಮಂಚಿನ ಮೇಲೆ ತಲುಪಿಸಿದ್ವಿ. ಸೊ ಅಲ್ಲೇನ್ ಮಾಡೋದು, ಬೆಳಗ್ಗಿಂದ ಸಾಯಂಕಾಲವರೆಗೂ ನೀರಲ್ಲಿ ಇರ್ತಾ ಇತ್ತು. ಸೊ ಅಲ್ಲೇ ಊಟ ಎಲ್ಲ ಕೊಡ್ತಾ ಇದ್ವಿ. ಸೊ ಕಾಲ್ ಮೇಲೆ ಎತ್ಕೊಂಡು, ಒಂದ್ ಕಾಲ್ ಮೇಲೆ ಎತ್ಕೊಂಡು ಆರಾಮಾಗಿರ್ತಾ ಇತ್ತು. ಸೊ ಊಟದ ಟೈಮ್ಗೆ ದಡದಲ್ಲಿ ಬರ್ತಾ ಇತ್ತು, ಬರೋದು ಸುಮ್ಮನೆ ಇಷ್ಟೇ ದೂರ, ಎಲ್ಲ ಊಟ ಎಲ್ಲ ಕೊಟ್ಟು ಇದ್ ಮಾಡ್ತಾ ಇದ್ವಿ. ಸೊ ಅದು ಯಾವ ತರ ಪರಿಚಯ ಆಗ್ಬಿಡ್ತಂದ್ರೆ, ಸುಮಾರು ಕಡೆಯಿಂದ ನೋಡಕ್ ಬರಕ್ಕೆ ಶುರು ಮಾಡ್ಬಿಟ್ರೆ ಆನೆನ, ಎಲ್ಲ ಬರೋರೆಲ್ಲ ಏನಾದ್ರು ಒಂದ್ ತಗೊಂಬರೋದು. ಸುಮಾರು ಈ ಮಂಡ್ಯದಿಂದ ಕಬ್ಬೊಂದ್ ಲೋಡು ಆತರ ಕಳ್ಸಕ್ಕೆ ಶುರು ಮಾಡ್ಬಿಟ್ರೆ ಜನ. ಸೊ ಜನಕ್ಕೆ ಈ ಆನೆಯನ್ನ ಒಂದು, ಇವಾಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈ ಕಾನ್ಫ್ಲಿಕ್ಟ್ ಮುಖಾಂತರ ಆನೆ ಸ್ವಭಾವನೇ ಚೇಂಜ್ ಆಗ್ಬಿಟ್ಟಿದೆ, ಈ ಸಂಘರ್ಷದ ಮಧ್ಯೆ. ಸೊ ಆನೆ ಅಂದ್ರೆ ಒಂದು ನೆಗೆಟಿವ್ ಇಂಟ್ರಾಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆನೆ ಅಂದ್ರೆ ಇದೇನೋ ಮಾಡಕ್ಕೆ ಬರುತ್ತೆ, ಇದು ಆನೆ ಸರಿ ಇಲ್ಲ ಅಂತ ಜನರ ತಲೆಯಲ್ಲಿ ಇದ್ದಿರುತ್ತೆ. ಓಕೆ, ಈ ಆನೆ ಸ್ವಭಾವ ಹೆಂಗಾಗ್ಬಿಡ್ತಂದ್ರೆ, ಜನ ಎಲ್ಲ ಬಂದು ಊಟ ಕೊಡಕ್ ಶುರು ಮಾಡ್ಬಿಟ್ರು, ಅವ್ರ ತೋಟದಲ್ಲಿ ಹೋಗಿ ಮೇಯ್ತಾ ಇದ್ರು ಕೂಡ ಇರ್ಲಿ ಬಿಡಿ ಮೇಯ್ಲಿ ಏನೋ ಪಾಪ, ಆ ರೀತಿ ಆಗ್ಬಿಡ್ತು ಸಿದ್ದಂದು. ಯಾಕಂದ್ರೆ ಪಕ್ಕದಲ್ಲೇ ರಾಗಿ ತೋಟ ಎಲ್ಲ ಇತ್ತು, ಹೋಗಿ ರಾಗಿ ತೋಟಕ್ಕೆ ಮೇಯಕ್ ಹೋಗ್ತಾ ಇತ್ತಿದ್ದು. ಸೊ ಇವಾಗ ಓಡ್ಸಕ್ ಆಗಲ್ಲ ಆನೇನ. ಸೊ ರೈತರಿಗೆ ಹೇಳಿದ್ರೆ, ಸರ್ ನಮ್ಮನೆ ಮೇಯ್ಕೊಂಡು ಹೋಗ್ಲಿ ಬಿಡಿ ಸರ್ ಅಂತ ಆ ಲೆವೆಲ್ಗೆ ಬಂದ್ಬಿಟ್ರಾನೆ. ಸೊ ಮೂರ್ ತಿಂಗಳು ಮಾನಿಟರ್ ಮಾಡಿದೆ ನಾನು. ಸೊ ಇನ್ನೊಂದು ದಿನ ಏನಾಯ್ತು ಅಂದ್ರೆ, ನಾನು ಮಾನಿಟರ್ ಮಾಡಿ ಅಲ್ಲಿ ಒಂದು ಹುಣಸೆ ಮರ ಇತ್ತು, ಸೊ ಆನೆ ಅಲ್ಲೇ ಮೇಯ್ತಾ ಇತ್ತು, ಒಂದು ನೀರ್ಗೆ ಹೋಗ್ತಾ ಇತ್ತು. ಸೊ ನಾವು ರಾತ್ರಿ ಎಲ್ಲ ಅಲ್ಲೇ ಮಲಗ್ಬಿಡೋದು ಆನೆ ನೋಡ್ಕೊಂಡು. ಒಂದ್ ದಿವಸ ಏನಾಯ್ತು, ಹಂಗೆ ಮಲಗ್ಬಿಟ್ಟಿದೀವಿ, ನಾವೇನ್ ಅನ್ಕೊಂಡಿದೀವಿ ಈ ಆನೆ ಕಾಲಿದ್ದು ಆಗಿದೆ ಜಾಸ್ತಿ ಬರಲ್ಲ ಅಂತ, ನಾವು ಆನೆ ಮಾನಿಟರ್ ಮಾಡ್ಕೊಂಡು ಹಂಗೆ ನಿದ್ದೆ ಮಾಡ್ಬಿಟ್ಟಿದೀವಿ. ಆನೆ ನೆಕ್ಸ್ಟ್ ದಿವಸ ಅಲ್ಲಿಲ್ಲ, ಕಾಲ್ ಮುರಿದಾಗ್ನು ಆಮೇಲೆ ಎದ್ಬಿಟ್ಟು ಆನೆ ಇಲ್ಲ ಎಲ್ಲೋಯ್ತು ಅಂದ್ರೆ ಪಕ್ಕದಲ್ಲೇ ನಡ್ಕೊಂಡು ಹೋಗಿದೆ, ಯಾರಿಗೇನು ಮಾಡಿಲ್ಲ, ಅಲ್ಲಿಂದ ಒಂದು 200 ಮೀಟರ್ ದೂರ ಹೋಗಿದೆ ಅಷ್ಟೇ. ಯಾರಿಗೇನು ಯಾರು ಒಂದು ತೊಂದರೆನೂ ಮುಟ್ಟಿಲ್ಲ, ಇಲ್ಲಿಂದ್ರೆ ಆ ಕಾರ್ ಎಷ್ಟು ದೂರ ನಡ್ಕೊಂಡು ಹೋಗಿದೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾರು ಮಲಗಿದೀವಿ ಅಲ್ಲಿ, ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಸೊ ಆತರ ಸ್ವಭಾವ ಆನೆದು. ಸೊ 3 ತಿಂಗಳು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇದ್ವಿ. ಸುಮಾರು ಕಡೆಯಿಂದ ಡಾಕ್ಟರ್ ಬಂದ್ರು, ಸೊ 4 ಜನ ಬೇರೆ ಬೇರೆ ಕೇರಳದಿಂದ ಬಂದ್ರು. ಸೊ ಮತ್ತೆ ಈ SOS ಇಂದ ಅರುಣ್ ಅಂತ ಅವರು ಬಂದ್ರು. ಸೊ ಎಕ್ಸ್ರೇ ಮಾಡಕ್ಕೆ ಎಲ್ಲ ಟ್ರೈ ಮಾಡಿದ್ವಿ. ಸೊ ಕಾಲು ದಿನ ದಿನ ಊದ್ಕೊಂತ ಹೋಯ್ತು, ಎಷ್ಟು ಊದ್ತಾ ಹೋಯ್ತು, ಇಷ್ಟು ದಪ್ಪ ಆಗ್ಬಿಡುತ್ತೆ ಕಾಲು, ಡಬಲ್ ಸೈಜ್. ಆನೆ ಕಾಲು ನೋಡುತ್ತೆ ಎಷ್ಟು ದಪ್ಪ ಇರುತ್ತೆ ಅಂತ ಗೊತ್ತು, ಇದು ಡಬಲ್ ಸೈಜ್ ಆಗ್ಬಿಡ್ತು. ಮತ್ತೆ ಅದು ಪಸ್ ಇದು,
ಈ ಕ್ಯೂ ಕಟ್ಬಿಡುತ್ತಲ್ವಾ, ಸೊ ನಾವು ಅರವಳಿಕೆ ಕೊಟ್ಬಿಟ್ಟು ಇದ್ ಮಾಡಕ್ ಕ್ಲೀನ್ ಮಾಡಕ್ಕೆ ಹುಣ್ಣ ಇದ್ ಮಾಡ್ಬೇಕಾದ್ರೆ ಸೊ ಒಳ್ಳೆ ನೀರ್ ಬಂದಂಗ್ ಬರ್ತಾ ಇತ್ತು ಕ್ಯೂ. ಸೊ ಅಷ್ಟ್ ಮಲ್ಟಿಪಲ್ ಫ್ರಾಕ್ಚರ್ ಆಗ್ಬಿಟ್ಟು ಸೆಪ್ಟಿಸೀಮಿ ಆಗ್ಬಿಡ್ತು ಫುಲ್ ಆಗಿ. ಸೊ ಅದೆಲ್ಲ ಬಂದು ಅದು ಎದ್ದೇಳಕ್ಕೆ ಮಲ್ಗಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಆರ್ಮಿಯವರೇ ಬಂದು ಒಂದೇ ನೈಟ್ಗೆ ಅದಕ್ಕೆ ಕ್ರಾಲ್ ಕಟ್ಕೊಟ್ರು. ಆರ್ಮಿಯವರು ಆರ್ಮಿದು ಕ್ಯಾಂಪ್ ಅಲ್ಲಿ ಇತ್ತು. ಸೊ ಅವ್ರು ಬಂದು ಅವ್ರು ನಾವೇನಾದ್ರು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ರೈಲ್ವೆ ಕಂಬಿ ಎಲ್ಲ ಬರುತ್ತಲ್ವಾ ಆ ತರದ್ರಲ್ಲಿ ಸೊ ಒಂದು ಕ್ರಾಲೆ ಮಾಡ್ಕೊಟ್ರು. ಕಾಣ್ಬಿಟ್ಟು ಆನೆ ಬೆಲ್ಟ್ ಸಪೋರ್ಟ್ ಅಲ್ಲಿ ಇರುತ್ತೆ, ಎದ್ದು ನಿಲ್ಸಿರೋದು ಬೆಲ್ಟ್ ಸಪೋರ್ಟ್ ಅಲ್ಲಿ. ಸೊ ಅದು ಮಲ್ಕೋಬೇಕು ಅಂದಾಗ ಬೆಲ್ಟ್ ತೆಗೆದ್ರೆ ಆರಾಮ ಮಲ್ಕೊಳತ್ತೆ, ಇಲ್ಲಾಂದ್ರೆ ಬೆಲ್ಟ್ ಸಪೋರ್ಟ್ ಮೇಲೆ ನಿಲ್ಲುತ್ತೆ. ಬೆಲ್ಟ್ ಸಪೋರ್ಟ್ ಮೇಲೆ ನಿಲ್ಲುತ್ತೆ, ನಿಲ್ಬೇಕು ಅಂತ. ಯಾಕಂದ್ರೆ ಆನೆ ಇನ್ನೊಂದೇನಂದ್ರೆ ಜಾಸ್ತಿ ಹೊತ್ತು ಮಲ್ಗಕ್ ಆಗಲ್ಲ, ಯಾಕೆ ಸೊ ವೆಯ್ಟ್. ಸೊ ಈ ಬೆಲ್ಟ್ ಸೋರ್ಸ್ ಅಂತ ಆಗ್ಬಿಡುತ್ತೆ, ಈ ಚರ್ಮ ಎಲ್ಲ ಕೊಡ್ಕೊಂಬಂದ್ಬಿಡುತ್ತೆ ಜಾಸ್ತಿ ಇದಾದ್ರೆ. ಸೊ ಅದಕ್ಕೇನ್ ಮಾಡಿದ್ವಿ, ಸೊ ಒನ್ ಅವರ್ ಮಲಗಿಸಿದ್ರೆ ಮಿಕ್ಕ ಟೈಮ್ ಎಲ್ಲ ಎದ್ದು ನಿಲ್ಲಿಸಿ ಊಟ ಕೊಡೋದು ಅದಕ್ಕೆ. ಸೊ ಅದೊಂಥರ ಸಾಕಿರೋ ಆನೆ ಆಗ್ಬಿಡ್ತು, ಏನು ಟ್ರೈನಿಂಗ್ ಕೊಡದೇನೆ ಸಾಕಿರೋ ಆನೆ, ಎಲ್ಲರೂ ಕೈಯೆಲ್ಲ ಕೊಡಕ್ ಶುರು ಮಾಡ್ಬಿಟ್ರೆ ಆಮೇಲೆ. ಸೊ ಆ ತರ ಒಂದು 3 ತಿಂಗಳು ಇತ್ತು. ಸೊ ಅದಾದ್ಮೇಲೆ ತೀರೋಯ್ತದ. ಸೊ ಏನಾಯ್ತು ತೀರೋಗಿದ್ದಂದ್ರೆ ಕಾಲಿದು ಅಷ್ಟೇ. ಸೊ ಊಟ ಯಾವ ಅದು ಆನೆ ಬಂದು ಫಾರೆಸ್ಟ್ ಸ್ಪೀಸೀಸ್, ಫಾರೆಸ್ಟ್ ಅಲ್ಲಿ 80-90 ತರ ಹಣ್ಣು ಇದೆಲ್ಲ ತಿನ್ಬೇಕು, ಎಲೆ ಎಲ್ಲ ತಿನ್ಬೇಕು. ಸೊ ಇದು ಬಂದ್ಬಿಟ್ಟು ಎಲ್ಲ ಡಿಪೆಂಡ್ ಆಗಿತ್ತು ಎಲ್ಲ, ಈ ಶುಗರ್ ಕೇನ್ ಕೊಡೋದು, ಟೊಮೆಟೊ ಕೊಡೋದು, ಯಾಕಂದ್ರೆ ಮತ್ತೆ ಈ ಬೇರೆ ಬೇರೆ ಸೊಪ್ಪೆಲ್ಲ ಕೊಡ್ತಾ ಇದ್ವಿ ಸರಿನಾ. ಸೊ ಅದು ಸಾಕಾಗಲ್ಲ ಆನೆಗಳಿಗೆ. ಸೊ ಆನೆ ಡೈಜೆಷನ್ ನೋಡಿದ್ರೆ ತುಂಬಾ ಕಡಿಮೆ, ಸೊ 40% ಅಷ್ಟೇ ಡೈಜೆಸ್ಟ್ ಆಗೋದು ಆನೆಗೆ, ಚೆನ್ನಾಗಿರೋ ಆನೆಗೂ ಅಷ್ಟೇ ಸರಿನಾ. 60% ಅನ್ಡೈಜೆಸ್ಟೆಡ್. ಇವಾಗ ನೀವು ಆನೆ ಲದ್ದಿ ತಗೊಂಡು ನೋಡಿದ್ರೆ ಅದು ಏನೇನು ತಿಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ, ಸ್ವಲ್ಪ ಎಲೆ ಬಿದಿರು ಎಲ್ಲ ಸಾರಿ ಅನ್ಡೈಜೆಸ್ಟ್ ಆಗೇ ಬರುತ್ತೆ. ಸೊ ಆ ಥರ ಇದಕ್ಕೆ ಕೊಡ್ತಾ ಇದ್ವಿ. ಸೊ ಊಟ ನ್ಯೂಟ್ರಿಷನ್ ಕಡಿಮೆ ಆಯಿತು, ಸಣ್ಣ ಆಗ್ತಾ ಬಂತು. ಸೊ ಅದು ಮಲಗಿದ್ರೆ ಹೇಳೋಕ್ಕಾಗಲ್ಲ, ಇದ್ರೆ ಮಲ್ಗೋಕ್ಕಾಗಲ್ಲ, ಆ ಥರ ಆಗ್ಬಿಡ್ತು. ಸೊ ಅದನ್ನೆಲ್ಲ ಎದ್ದು ಇದು ಮಾಡ್ಬೇಕಾದ್ರೆ ಒಂದು ಕ್ರೇನ್ ಪರ್ಮನೆಂಟ್ ಆಗಿ ಇತ್ತಲ್ಲಿ ಅದನ್ನ ಎತ್ತಕ್ಕೆ. ಸೊ ಅದು ಎದ್ದೇಳ್ಬೇಕು ಅಂದಾಗ ಕ್ರೇನ್ ಹಾಕೊಂಡು ಎತ್ತೋದು, ಮಲಗಬೇಕು ಅಂದ್ರೆ ಕ್ರೇನ್ ಹಾಕೊಂಡು ಮಲಗಿಸೋದು. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ ಒಂದೇ ಕಡೆ ಮಲಗಕ್ಕಾಗಲ್ಲ ಯಾವಾಗ್ಲೂ, ತಿರುಗಿಸ್ಬೇಕು ಅದನ್ನ. ಸೊ ಆ ತರ ಮಾಡ್ತಾ ಇದ್ವಿ. ಸೊ 3 ತಿಂಗಳು ಪ್ರಯತ್ನ ಪಟ್ಟ ಬದುಕಬೇಕು ಅನ್ನೋ ಛಲದಲ್ಲಿ ಸಿದ್ಧ, ಎಲ್ಲಾರ್ಗು ತುಂಬಾ ಪರಿಚಯ ಆಗ್ಬಿಡ್ತು. ಸುಮಾರು ಅದನ್ನ ಆನೆ ಎಲ್ಲ ಫಾರೆಸ್ಟ್ ಡಿವಿಷನ್ ಅಲ್ಲಿ ಇರೋ ಸ್ಟಾಫ್ ಎಲ್ಲ ಬಂದು ನೋಡಿದ್ದಾರೆ, ಎಲ್ಲ PCCF ಇಂದ ಹಿಡಿದು. ಸೊ ಈವನ್ ಅರಣ್ಯ ಮಂತ್ರಿ ಅದನ್ನ ರಕ್ಷಣೆ ಮಾಡ್ಬೇಕು ಅಂತ ಪಟ್ಟು ಪ್ರಯತ್ನ ಎಲ್ಲಾರು ಪಟ್ಟರು, ಬಟ್ ಆಗಿಲ್ಲ. ಸೊ ಲಾಸ್ಟ್ಗೆ ಅಲ್ಲೇ ತೀರೋಯ್ತು ಅದು. ತೀರೋಗಿ ಅದಾದ್ಮೇಲೆ ಜನ ಎಲ್ಲ ಅದಕ್ಕೆ ದೇವಸ್ಥಾನ ಕಟ್ಟಬೇಕು, ಇದು ಮಾಡ್ಬೇಕು. ಈ ನೆಗೆಟಿವ್ ಇಂಟ್ರಾಕ್ಷನ್, ಈ ನೆಗೆಟಿವ್ ಸ್ವಭಾವ ಏನಿತ್ತು ಜನರಲ್ಲಿ ಆನೆಗಳ ಬಗ್ಗೆ, ಅದೆಲ್ಲ ಹೊರಟೋಯ್ತು.